ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಒಳ ಮಿಂಚು ಮಿಂಚು ಸುಳಿ ಮಿಂಚು, ಇದು ಬೇಟೆಯಾಡುವ ಮಿಂಚು. ಏನ್ ಮಾಡ್ತಾ ಇದ್ದೀರಾ? ಓ ಅನುಪಮ, ಕೂತ್ಕೊಳ್ಳಿ. ಏನ್ ಮಾಡ್ತಾ ಇದ್ದೆ? ಅದನ್ನ ಸಹ ಕಲ್ತಿದ್ದೀರಾ? ನಮ್ಮ ಇಂದ್ರ ಸ್ವಲ್ಪ ಹೇಳ್ಕೊಟ್ಟಿದ್ದಾಳೆ, ಈಗ ಮೇಲ್ ಮಾಡೋವರೆಗೂ ಕಲ್ತ್ಕೊಂಡಿದ್ದೀನಿ. ನಿಮ್ಗೆ ಕಂಪ್ಯೂಟರ್ ಬಳಕೆ ಹೇಗೆ? ಮೊದಲು ಗೊತ್ತಿರಲಿಲ್ಲ, ಆಮೇಲೆ ನಮ್ಮ ಲೈಬ್ರರಿ ಕಂಪ್ಯೂಟರ್ ಬಂದಮೇಲೆ ಕಲೀಲೇಬೇಕಾಯ್ತು. ಬಾಂಬೆಗೆ ಹೋದ್ಮೇಲೆ ಲೈಬ್ರರಿ ಕೆಲಸ ಇಲ್ಲ. ರಮ್ಯನ್ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ನಲ್ಲಿ ಏನಾದರೂ ಹೊಸ ವಿಷಯ ಇದೆ ಅಂತ ಆಗಾಗ ನೋಡ್ತಾ ಇರ್ತೀನಿ. ಅನುಪಮ, ನಿಮಗೆ ಬಾಂಬೆಯಲ್ಲಿ ಫ್ರೆಂಡ್ಸು ನೆಂಟರು ಯಾರಾದರೂ ಇದ್ದಾರಾ? ಹತ್ರದವರು ಅಂತ ಯಾರೂ ಇಲ್ಲ. ಮತ್ತೆ ಹೊಸ ಜಾಗ, ಮನೇಲಿ ಒಬ್ಬರು ಏನು ಮಾಡ್ತೀರಾ? ಬೇಜಾರಾಗಲ್ವಾ? ನಾಟಕ ಅದು ಇದು ಅಂತ ಹೋಗ್ತಾ ಇರ್ತೀನಿ. ಮನೇಲೇ ಇದ್ದರೆ ಕತೆ ಪುಸ್ತಕ ಏನಾದರೂ ಓದ್ತೀನಿ. ಒಮ್ಮೊಮ್ಮೆ ಯಾವುದು ಬೇಡ ಅನ್ನೋಷ್ಟು ಬೇಜಾರಾಗ್ಬಿಡುತ್ತಾ ಊರಿನಲ್ಲಿ. ಇನ್ಮೇಲೆ ನಿಮ್ಗೆ ಆ ಕಷ್ಟ ಇರೋಲ್ಲ ಬಿಡಿ. ರಮ್ಯಾ ಜಗದೀಶ್ ಮದುವೆ ಆದಮೇಲೆ ನೀವು ಇಲ್ಲಿಗೆ ಬಂದ್ಬಿಡ್ಬೋದು. ರಮ್ಯಾಗೆ ಬಾಂಬೆಲೇ ಇರೋಕೆ ಇಷ್ಟನಾ? ರಮ್ಯಂಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಒಳ್ಳೆ ಕೆಲಸ ಒಳ್ಳೆ ಅವಕಾಶ ಅಂತ ಹೋಗಿದ್ದಾಯ್ತು. ನಮ್ಮ ರಾಜೀವನೇ ಕಳಿಸಿದ್ದು. ಮತ್ತೆ ಮದುವೆ ಆದ್ಮೇಲೆ ಏನು ಮಾಡ್ತಾಳೆ? ನಮ್ಮ ಜಗದೀಶ ಇರೋದು ಈ ಊರಲ್ಲಿ. ಟ್ರಾನ್ಸ್ಫರ್ ತಗೊಳ್ತಾಳೆ. ಅವಳಿಗೆ ಕೆಲಸ ಬಿಡೋದು ಇಷ್ಟ ಇಲ್ಲ. ಅವಳಿಗೆ ಕೆಲಸ ಬಿಡಿ ಅಂತ ನಾವು ಹೇಳಲ್ಲ. ಅವಳು ದುಡಿಮೆ ಅವಶ್ಯಕತೆ ಅಂತೂ ನಮಗಿಲ್ಲ. ಅವಳು ಇಂಟ್ರೆಸ್ಟಿಗೋಸ್ಕರ ಹೋಗ್ತೀನಿ ಅನ್ನೋದಾದರೆ ಹೋಗಲಿ ಬಿಡಿ. ನಮ್ಮ ರಮ್ಯಾ ಇಂಥ ಮನೆ ಸೇರ್ತಾಳೆ ಅಂತ ನಾವು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅವಳ ಕೆಲಸ ಒಪ್ಪುವಂಥವ್ರು ಸಿಗ್ತಾರೋ ಇಲ್ಲೋ ಅಂತ ಆತಂಕ ಆಗಿತ್ತು ನಮಗೆ. ನಿಜವಾಗ್ಲೂ ರಮ್ಯಾ ತುಂಬ ಅದೃಷ್ಟವಂತೆ. ಹಾಗ್ಯಾಕೆ ಹೇಳ್ತೀರಾ? ರಮ್ಯಾ ಅಂತ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ತಿರೋದು ನಮ್ಮ ಅದೃಷ್ಟ. ದೊಡ್ಡ ಮನಸ್ಸು ನಿಮ್ಮದು, ಹಾಗೆ ಹೇಳ್ತೀರಾ. ಜಗದೀಶ್ ಒಪ್ತಾನಾ? ಒಪ್ಪಿದ್ದಾನೆ. ಮದುವೆ ವಿಷಯ ಹೇಳಿದಾಗ ನೀವು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಜಗದೀಶ ಬರಲಿ, ಮಾತುಕತೆ ಮುಗಿಸೋಣ. ಆಷಾಢ ಕಳೀತಿದ್ದ ಹಾಗೆ ಜ್ಯೇಷ್ಠ ಮಾಸದಲ್ಲಿ ಮದುವೆನೂ ಮಾಡಿ ಮುಗಿಸ್ಬಿಡೋಣ. ನಮ್ಮ ಕಾತ್ಯಾಯಿನಿ ಮದುವೆ ಅಂತೂ ನಾವು ಅನ್ಕೊಂಡು ಹಾಗೆ ಮಾಡೋಕ್ಕಾಗಲಿಲ್ಲ. ಆರ್ಯ ಸಮಾಜದಲ್ಲಿ ಮದುವೆ ಮಾಡಿಕೊಂಡ್ಳು. ನಮ್ಮ ಜಗದೀಶನ ಮದುವೆ ಆದರೂ ಗ್ರ್ಯಾಂಡಾಗಿ ಮಾಡಬೇಕು. ನಮ್ಮ ಯಜಮಾನರು ಫ್ರೆಂಡ್ಸು ಬಿಸ್ನೆಸ್ನವರು ಅಂತ ಒಂದಿಷ್ಟು ಜನ ಆಗ್ತಾರೆ. ನಮ್ಮದು ತುಂಬ ದೊಡ್ಡ ಬಳಗ, ನಮ್ಮ ರಿಲೇಟಿವ್ಸ್ನೆಲ್ಲ ಕರಿಬೇಕು. ರಾಜೀವನ ಮದುವೆಗೆ ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ರಮ್ಯನ ಮದುವೆನಾದರೂ ಚೆನ್ನಾಗಿ ಮಾಡಬೇಕು. ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡಿಕೊಡ್ಬೇಕಲ್ಲ, ನಾವು ಸ್ವಲ್ಪ ಪ್ರಿಪೇರ್ ಆಗಬೇಕು. ನೀವೇನು ಪ್ರಿಪೇರ್ ಆಗೋದು ಬೇಕಾಗಿಲ್ಲ. ಜಗದೀಶ್ ರಮ್ಯಾ ಮದುವೆ ನಾವು ಮಾಡ್ತೀವಿ, ಅಷ್ಟಕ್ಕೂ ನಮ್ಮನೆ ಬೇರೆ ಅಲ್ಲ, ನಿಮ್ಮನೆ ಬೇರೆ ಅಲ್ಲ. ನೀವು ಯಾವ ರೀತಿ ಫಾರ್ಮ್ಯಾಲಿಟೀಸು ಇಟ್ಕೋಬೇಡಿ ಪ್ಲೀಸ್. ಇದು ನಮ್ಮನೆ ಮದುವೆ. ಹಾಂ, ರಮ್ಯಾಗೆ ಹೊಸದಾಗಿ ಒಡವೆ ಗಿಡವೆ ಅಂತ ತೊಗೊಳಕ್ಕೆ ಹೋಗಬೇಡಿ, ಎಲ್ಲ ರೆಡಿಯಾಗಿದೆ. ನಾನು ಈ ಮನೆ ಸೊಸೆಯಾಗಿ ಬಂದಾಗ ನಮ್ಮ ಅತ್ತೆ ನನಗೆ ಒಡವೆಗಳನ್ನು ಕೊಟ್ಟಿದ್ರು, ಅದೆಲ್ಲ ರಮ್ಯಾಗೆ ಸೇರಬೇಕಾಗಿತ್ತು. ನಮ್ಮ ರಮ್ಯಂಗೆ ತುಂಬ ಒಡವೆ ಹಾಕ್ಕೊಳ್ಳೋದು ಇಷ್ಟ ಇಲ್ಲ. ಅವಳಿಗೆ ಅಂತ ಮಾಡಿಸಿದ ಒಡವೆನ ಒಂದು ದಿವಸನೂ ಹಾಕ್ಕೊಂಡಿಲ್ಲ. ಮದುವೆ ಆದಮೇಲೆ ಹಾಕ್ಕೊಳ್ತಾಳೆ ಬಿಡಿ. ನಮ್ಮ ಕಾತಿಯೇ ನೋಡಿ, ಮದುವೆಗೆ ಮುಂಚೆ ಒಡವೆನೇ ಹಾಕ್ಕೊಳ್ತಿರ್ಲಿಲ್ಲ, ಈಗ ಮದುವೆ ಆದಮೇಲೆ ಒಂದೊಂದು ಹೊಸ ಪ್ಯಾಟರ್ನ್ ತಗೋತಾನೆ ಇರ್ತಾಳೆ. ಅನುಪಮ, ರಮ್ಯಾ ಜಗದೀಶ್ ಮದುವೆ ಆದಮೇಲೆ ಮನೇಲಿ ನೀವು ಒಬ್ಬರೇ ಆಗ್ತೀರಲ್ವಾ? ನಾನೆಲ್ಲ ಒಬ್ಬಳೇ ಆಗ್ತೀನಿ. ರಾಜೀವ ಕಾತ್ಯಾಯಿನಿ ನಮ್ಮನೆಗೆ ಬರ್ತಾರಲ್ಲ. ಮೇಡಮ್ ತೋಳಿ, ಇದರಲ್ಲಿ ಕೆಲವು ಚೆಕ್ಸ್ ಮತ್ತು ವೋಚರ್ಸ್ ಇದೆ. ಮುರುಗನ್ ಟ್ರಾನ್ಸ್ಪೋರ್ಟ್ ಕಂಪ್ನಿಯವ್ರದು, ನಮಗೆ ಸೇಫ್ಟಿ ಎಕ್ವಿಪ್ಮೆಂಟ್ ಅಂತ ಸಪ್ಲೈ ಮಾಡಿರೋ ಶೀಲ್ಡ್ ಕಂಪ್ನಿಯವ್ರದು, ಮತ್ತು ಯು ಪಿ ಪ್ರಾಜೆಕ್ಟ್ಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡಿರೋ ಧರ್ಮಪಾಲ್ ಅವ್ರದ್ದು ಚೆಕ್ಸ್ ಇದೆ. ಜಗದೀಶ್ ಸರು ದುಬೈ ಹೋಗೋದ್ರ ಮೊದಲೇ ಎಲ್ಲ ಸಿಗ್ನೇಚರ್ ಮಾಡಿದ್ದಾರೆ. ಈಗ ಸಿ ಒ ರಾಜೀವ್ ಶರ್ಮಾ ಅವ್ರದ್ದು ಸಿಗ್ನೇಚರ್ ಆಗಬೇಕು. ನನಗೆ ಪ್ರೊಡಕ್ಷನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ, ಸಿ ಒ ಸಿಗ್ನೇಚರ್ ಸ್ವಲ್ಪ ಮಾಡಿಸ್ತೀರಾ? ಓಕೆ ಸರ್, ನಾನೇ ಬರ್ತೀನಿ. ಮೇಡಮ್, ಹೇಳೋದಕ್ಕೆ ಮರ್ತಿದ್ದೆ, ಧರ್ಮಪಾಲ್ ಅವ್ರ ಚೆಕ್ ಎರಡು ತಿಂಗಳಿಂದ ಹೆಲ್ಡಪ್ ಆಗಿತ್ತಂತೆ. ಇವತ್ತು ಬೆಳಿಗ್ಗೆ ಅವ್ರು ಫೋನ್ ಮಾಡಿದ್ರು, ಅವ್ರಿಗೇನೋ ಸ್ವಲ್ಪ ಅರ್ಜೆಂಟ್ ಇದೆಯಂತೆ. ಸರಿ, ಸ್ವಲ್ಪ ತಿಳಿಸ್ಬಿಡಿ ಈ ವಿಷಯನ.
ಅವರಿಂದ ಇನ್ನೂ ಮೆಟೀರಿಯಲ್ ಬರಬೇಕಾಗಿತ್ತಲ್ವಾ ಸರ್? ಫುಲ್ ಸಪ್ಲೈ ಕಳಿಸಿದ್ರ? ಹೌದು ಮೇಡಮ್, ಫುಲ್ ಸಪ್ಲೈ ಆಗಿದೆ, ಕ್ವಾಲಿಟಿ ಚೆಕಿಂಗ್ ಕೂಡ ಆಗಿದೆ. ಆಯಿತು ಸರ್, ನಾನು ರಾಜೀವ್ ಸರ್ಗೆ ಹೇಳ್ತೀನಿ. ನಾನೇ ಬರ್ತೀನಿ. ಒಳಗೆ ಬರಬಹುದಾ ಸರ್? ಬನ್ನಿ. ಸರ್, ಇದರಲ್ಲಿ ಕೆಲವು ಚೆಕ್ಸ್ ಮತ್ತು ವೋಚರ್ಸ್ ಇವೆ, ಇದ್ರ ಮೇಲೆ MD ಅವ್ರ ಸಿಗ್ನೇಚರ್ ಆಗಿದೆ, ನಿಮ್ಮ ಸಿಗ್ನೇಚರ್ ಆಗಬೇಕಿತ್ತು. ಮತ್ತು ಧರ್ಮಪಾಲ್ ಅವ್ರ ಚೆಕ್ಕು ಸ್ವಲ್ಪ ಅರ್ಜೆಂಟ್ ಅಂತೆ, ಸಂಪತ್ ಸರ್ ಹೇಳಿದ್ರು. ಯಾರದು? ಆ ರಾ ಮೆಟೀರಿಯಲ್ ಸಪ್ಲೈಯರ್ ಧರ್ಮಪಾಲ್ ಅವ್ರದ? ಹೌದು ಸರ್. ಓಕೆ, ನಾ ಬರ್ತೀನಿ ಸರ್. ಸರಿ ಅವರೇ, ನಾನು ಆಫೀಸ್ ಕೆಲಸದ ಮೇಲೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಆ ಸ್ಕಾಟ್ ಅಂಡ್ ಜಾನ್ಸನ್ CEO ಮೈಕೆಲ್ ಅವ್ರ ಕಡೆಯಿಂದ ಒಂದು ಮೇಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅದೇನಾದರೂ ಬಂದಿದೆಯಾ ಅಂತ ನೋಡಿ ಪ್ರಿಂಟ್ ಔಟ್ ತೆಗ್ದಿ, ಒನ್ ಅವರಲ್ಲಿ ಬರ್ತೀನಿ. ಓಕೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ, ನನ್ನ ಹೆಸರು ಧರ್ಮಪಾಲ್ ಅಂತ, ರಾ ಮೆಟೀರಿಯಲ್ ಸಪ್ಲೈಯರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ, ಏನು ವಿಷಯ? ಮೇಡಮ್, ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಚೆಕ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೆ. 2 ತಿಂಗಳಿಂದ ನನ್ನ ಚೆಕ್ಕು ಹೆಲ್ಡಪ್ ಆಗಿದೆ. ಜಗದೀಶ್ ಸಾರು ಸ್ವಲ್ಪ ದಿನಗಳ ಹಿಂದೆ ಸಿಕ್ಕಿದ್ರು, ಈ ವಿಷಯವಾಗಿ ಮಾತಾಡಿದೆ, ಅವರು ಚೆಕ್ನ ಕೊಡೋದಕ್ಕೆ ಒಪ್ಕೊಂಡಿದ್ರು. ಆದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ಚೆಕ್ಕನ್ನು ಸೈನಿಗೆ ಕಳಿಸಿದ್ದೀವಿ, ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಫೋರ್ಸ್ ಮಾಡಿ ಕೇಳಿದ್ದಕ್ಕೆ ನಿಮ್ಮನ್ನು ಕೇಳಿ ಅಂತ ಹೇಳಿದ್ರು. ಮೇಡಮ್, ಜಗದೀಶ್ ಸಾರು ಏನಾದರೂ ಹೇಳಿದಾರಾ ಚೆಕ್ ಬಗ್ಗೆ? ಇಲ್ವಲ್ಲ, ಜಗದೀಶ್ ಅವರು ನನಗೆ ಈ ವಿಷಯ ಏನೂ ಹೇಳಿಲ್ಲ. ಆದರೆ ಅಕೌಂಟ್ ಸೆಕ್ಷನ್ ಅವ್ರು ಹೇಳಿದ ಹಾಗೆ ಚೆಕ್ ರೆಡಿ ಇದೆ, ಅದನ್ನು ಸೈನ್ ಮಾಡೋದಕ್ಕೆ ಅಂತ ರಾಜೀವ್ ಶರ್ಮಾ ಅವ್ರ ಹತ್ರ ಕೊಟ್ಟಿದ್ದೀವಿ. ಹೌದಾ? ಚೆಕ್ ಸೈನ್ ಆಗಿದ್ರೆ ದಯವಿಟ್ಟು ಆ ಚೆಕ್ನ ಕೊಟ್ಬಿಡಿ ಮೇಡಮ್. ಹಾಗೆಲ್ಲ ಕೊಡೋಕ್ಕಾಗಲ್ಲ ಸರ್. ಮೇಡಮ್, ದಯವಿಟ್ಟು ಹಾಗನ್ಬೇಡಿ ಮೇಡಮ್, ನನಗೆ ಹಣದ ಅವಶ್ಯಕತೆ ತುಂಬ ಇದೆ. ಇಲ್ಲ ಧರ್ಮಪಾಲ್ ಅವರೇ, ಹಾಗೆಲ್ಲ ಚೆಕ್ ಕೊಡೋಕ್ಕಾಗಲ್ಲ. ಅದು ಅಲ್ಲದೆ ರಾಜೀವ್ ಶರ್ಮಾ ಅವರು ಅವ್ರ ಚೇಂಬರ್ನಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರ ಪರ್ಮಿಷನ್ ಇಲ್ಲದೆ ನಾವು ಹಾಗೆಲ್ಲ ಚೆಕ್ ಇಶ್ಯೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಮೇಡಮ್, ಹೇಗಾದರೂ ಮಾಡಿ ಆ ಚೆಕ್ ಕೊಡಿಸಿ ಮೇಡಮ್. ಇವತ್ತು ಆ ಚೆಕ್ ಸಿಗಲಿಲ್ಲ ಅಂದರೆ ನನಗೆ ತುಂಬ ತೊಂದರೆ ಆಗುತ್ತೆ ಮೇಡಮ್. ಇಲ್ಲ ಧರ್ಮಪಾಲ್ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೆ ಹಾಗೆಲ್ಲ ಚೆಕ್ ಇಶ್ಯೂ ಮಾಡೋ ಅಧಿಕಾರ ಇಲ್ಲ. ಆಫೀಸ್ನಲ್ಲಿ ಪರ್ಸ್ನಲ್ ವಿಷಯನ ಹೇಳ್ಕೊಬಾರ್ದು, ಆದರೂ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಮೇಡಮ್, ನನಗೆ ಒಬ್ಬಳೇ ಒಬ್ಬಳು ಮಗಳಿದ್ದಾಳೆ, ಸಂಚಿತಾ ಅಂತ, 18 ವರ್ಷ. ಅವಳು ತುಂಬ ಬ್ರಿಲಿಯಂಟು ಮೇಡಮ್, ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಅದಕ್ಕೆ ಅಮೇರಿಕಾದಲ್ಲಿ MBS ಮಾಡೋದಕ್ಕೆ ಅಪ್ಲೈ ಮಾಡಿದ್ದಾಳೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸೀಟ್ನ ಅಲಾಟ್ ಮಾಡೋದಿಲ್ವಂತೆ, ಆದರೆ ಇವಳ ಬ್ರಿಲಿಯನ್ಸಿ ನೋಡಿ ಅವರು ಅಲಾಟ್ ಮಾಡಿದ್ದಾರೆ. ಆದರೆ ನನ್ನ ದುರಾದೃಷ್ಟ, ನನ್ನ ಫೈನಾನ್ಷಿಯಲ್ ಕಂಡೀಷನ್ನು ಸರಿಗಿಲ್ಲ. ಅವಳು ಕೋರ್ಸ್ ಕಟ್ಟಬೇಕಾದ ಫೀಸ್ನ ನಾನಿನ್ನೂ ಬ್ಯಾಂಕಿಗೆ ಡಿಪಾಸಿಟೇ ಮಾಡಿಲ್ಲ. ಹತ್ತತ್ರ 5-6 ಲಕ್ಷ ಖರ್ಚಾಗುತ್ತೆ. ನಾನು ಎಲ್ಲ ಕಡೆ ಟ್ರೈ ಮಾಡಿದ್ದೀನಿ, ಎಲ್ಲೂ ಸಿಗಲಿಲ್ಲ. ನನ್ನ ಹೋಪ್ಸ್ ಎಲ್ಲ ಈ ಚೆಕ್ ಮೇಲಿದೆ, ಅದು ಸಿಗಲಿಲ್ಲ ಅಂದರೆ ನನ್ನ ಮಗಳಿಗೆ ತುಂಬ ನಿರಾಸೆ ಆಗುತ್ತೆ ಮೇಡಮ್. ಅವಳಿಗೀಗಾಗಲೇ ಪಾಸ್ಪೋರ್ಟು, ವೀಸಾ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಮೇಡಮ್. ದುಡ್ಡು ಕಟ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ನಾನು ಹೇಗೆ ಹೇಳಲಿ ಮೇಡಮ್? ದುಡ್ಡು ಕಟ್ಟೋದಕ್ಕೆ ಇವತ್ತೇ ಕೊನೆದಿನ ಮೇಡಮ್. ಸಾರಿ ಧರ್ಮಪಾಲ್ ಅವರೇ, ನನಗೆ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಗೊತ್ತಿರಲಿಲ್ಲ, ಸ್ವಲ್ಪ ರೇಗ್ಬಿಟ್ಟೆ. ಈ ವಿಷಯದಲ್ಲಿ ನನ್ನಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ರಾಜೀವ್ ಶರ್ಮಾ ಅವರು ಇನ್ನೇನು ಇನ್ನೊಂದು ಗಂಟೆಲಿ ಬರ್ತಾರೆ, ನೀವು ಸ್ವಲ್ಪ ವೇಟ್ ಮಾಡಿ ಅವ್ರ ಹತ್ರನೇ ಚೆಕ್ ಇಸ್ಕೊಂಡು ಹೋಗಿ. ಅಷ್ಟೊತ್ತರಿಗೂ ಕಾಯಕ್ಕೆ ಆಗೋದಿಲ್ಲ ಮೇಡಮ್. ನಿಜ ಹೇಳಬೇಕು ಅಂದರೆ ನಾನು ದುಡ್ಡನ್ನು 3 ದಿನದಿಂದನೇ ಕಟ್ಟಬೇಕಾಗಿತ್ತು ಮೇಡಮ್. ಆದರೆ ನಾನು
ಬ್ಯಾಂಕ್ ಅವ್ರ ಹತ್ರ ಯೂನಿವರ್ಸಿಟಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇವತ್ತಿನವರೆಗೂ ಟೈಮ್ ತಗೊಂಡಿದ್ದೆ ಮೇಡಮ್. ಇವತ್ತು ಮಧ್ಯಾಹ್ನದವರೆಗೆ ಅಂದರೆ ಒಂದು ಗಂಟೆಯಲ್ಲಿ ದುಡ್ಡನ್ನು ಡಿಪಾಸಿಟ್ ಮಾಡಬೇಕು ಮೇಡಮ್, ಇಲ್ಲಾಂದರೆ ಅವ್ರು ನನ್ನ ಮಗಳ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ ಮೇಡಮ್. ಒಂದು ನಿಮಿಷ, ರಾಜೀವ್ ಸರ್ಗೆ ಫೋನ್ ಮಾಡ್ತೀನಿ. ಅವರು ಫೋನ್ ರಿಸೀವ್ ಮಾಡ್ತಿಲ್ಲ, ಯಾವುದೋ ಮೀಟಿಂಗ್ನಲ್ಲಿ ಇರಬಹುದು. ನೀವಿಲ್ಲೇ ಕೂತೀರಿ, ಬಂದೆ. ನಿಮ್ಮ ಚೆಕ್ ಸೈನ್ ಆಗಿದೆ. ತುಂಬ ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಪರವಾಗಿಲ್ಲ ಸರ್, ನಿಮ್ಮ ಮಗಳಿಗೆ ನನ್ನ ಪರವಾಗಿ ಬೆಸ್ಟ್ ಆಫ್ ಲಕ್ ಹೇಳಿಬಿಡಿ. ಖಂಡಿತವಾಗಿ ಹೇಳ್ತೀನಿ ಮೇಡಮ್. ಒನ್ ಸೆಕೆಂಡ್, ಥ್ಯಾಂಕ್ ಯು ಮೇಡಮ್. ನಾನು ಬರ್ತೀನಿ. ಸರಿ ಅವರೇ, ಮೇಲ್ದು ಪ್ರಿಂಟ್ ಔಟ್ ತೆಗೆದ್ರೆ? ತೆಗ್ದಿದ್ದೀನಿ ಸರ್. ಓಕೆ, ಕ್ಯಾರಿ ಆನ್. ಸರಿ ಅವರೇ, ಒಂದು ನಿಮಿಷ ನನ್ನ ಚೇಂಬರಿಗೆ ಬನ್ನಿ. ಒಳಗೆ ಬರಬಹುದಾ ಸರ್? ಬನ್ನಿ. ಇಲ್ಲಿ ನನ್ನ ಟೇಬಲ್ ಮೇಲೆ ಧರ್ಮಪಾಲ್ ಅವ್ರ ಚೆಕ್ ಇಟ್ಟಿದ್ದೆ, ನೀವೇನಾದರೂ ನೋಡಿದ್ರಾ? ಹೌದು ಸರ್, ಆ ಚೆಕ್ನ ನಾನೇ ತಗೊಂಡೆ. ಆ ಚೆಕ್ ಎಲ್ಲಿದೆ ಈಗ? ಧರ್ಮಪಾಲ್ ಅವ್ರು ಬಂದಿದ್ರು, ಅವ್ರಿಗೆ ನಾನೇ ಕೊಟ್ಬಿಟ್ಟೆ. ಏನು, ಧರ್ಮಪಾಲ್ ಅವ್ರಿಗೆ ಆ ಚೆಕ್ ಕೊಟ್ಬಿಟ್ರ? ಹ್ಞೂ ಸರ್, ಕೊಟ್ಬಿಟ್ಟೆ. ಯಾಕೆ ಕೊಟ್ರಿ? ಯಾರು ಪರ್ಮಿಷನ್ ಕೇಳ್ಕೊಟ್ರಿ ನೀವು? ಸರ್, ಅದು ಆ ಚೆಕ್ಗೆ ನಿಮ್ಮ ಸೈನ್ ಆಗಿತ್ತಲ್ವಾ, ಅದಕ್ಕೆ ಕೊಟ್ಟೆ. ಸಿಗ್ನೇಚರ್ ಆಗಿದೆ ಅಂದ ತಕ್ಷಣ ಕೊಟ್ಬಿಡೋದಾ? ನಾನು ಹೇಳಿದ್ದೆ ನಿಮ್ಗೆ ಆ ಚೆಕ್ ಕೊಡ್ಲಿಕ್ಕೆ, ಇಲ್ವಲ್ಲ? ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಆ ಅಥಾರಿಟಿ ಕೊಟ್ಟವ್ರು ಯಾರು? ನನ್ನ ಪರ್ಮಿಷನ್ ಇಲ್ದಲೇ ಈ ಥರ ಚೆಕ್ ಕೊಡ್ಲಿಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ನಂಗೆ ಗೊತ್ತು ಸರ್, ನನಗೆ ಅದು ಯಾವ ರೈಟ್ಸು ಇಲ್ಲ ಅಂತ. ಅದಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ಫೋನ್ ಮಾಡಿದೆ, ಆದರೆ ನೀವು ರಿಸೀವ್ ಮಾಡಲಿಲ್ಲ. ಧರ್ಮಪಾಲ್ ಅವ್ರಿಗೆ ಹಣದ ಅವಶ್ಯಕತೆ ತುಂಬ ಇತ್ತಂತೆ, ಅವರು ಜಗದೀಶ್ ಅವ್ರನ್ನು ಕೇಳಿದ್ರಂತೆ. ಅವ್ರ ಮಗಳಿಗೆ, ಅವ್ರ ಮಗಳಿಗೆ ಹುಷಾರಿಲ್ಲ, ಯಾರ್ದೋ ಹೆಂಡತಿ ಸತ್ತಿದ್ದಾರೆ, ಯಾರ್ದೋ ತಾತನ ತಿಥಿ ಅಂತ ಸೆಂಟಿಮೆಂಟಲ್ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಅದನ್ನೆಲ್ಲ ಕೇಳ್ತಾ ಕೂರೋದಕ್ಕೆ ಇದು ಧರ್ಮ ಛತ್ರನೂ ಅಲ್ಲ, ನಾನು ಅದರ ಧರ್ಮಗುರುನೂ ಅಲ್ಲ. ಇದು ದಾಸ್ ಅಂಡ್ ದಾಸ್ ಸರ್ಜಿಕಲ್ಸ್, ನಾನು ಇಲ್ಲಿ ಸಿಇಒ, ಇಲ್ಲಿ ಬಿಸ್ನೆಸ್ ನಡೆಯುತ್ತೆ ಮೇಡಮ್, ಅನ್ನ ಸಂತರ್ಪಣೆ ಅಲ್ಲ. ನಾನು ಸಿಗ್ನೇಚರ್ ಮಾಡಿದ್ದೆ ಅಂದ ತಕ್ಷಣ ನೀವು ಕೊಟ್ಬಿಡ್ರಿ ಆ ಚೆಕ್ನ. ಆ ಧರ್ಮಪಾಲ್ ನಮಗೆ ಎರಡು ಸಲ ಕೆಟ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಸಪ್ಲೈ ಮಾಡಿ ಮೋಸ ಮಾಡೋಕೆ ನೋಡಿದ್ದ. ಎರಡು ಸಲ ಮೆಟೀರಿಯಲ್ಸ್ನ ಚೇಂಜ್ ಮಾಡಿದ್ವಿ ನಾವು. ಅಂಥವನಿಗೆ ಏನು ವಾರ್ನ್ ಮಾಡದೆ ಚೆಕ್ ಕೊಟ್ರೆ ಸುಧಾರಿಸ್ತಾನ? ಮತ್ತೆ ಅಂತ ಕೆಲಸ ಮಾಡ್ತಾನೆ?
ಸರಿಯಾಗಿ ವಾರ್ನ್ ಮಾಡಿ ಚೆಕ್ ಕೊಡೋಣ ಅಂತ ನನ್ನ ಹತ್ರ ಇಟ್ಕೊಂಡಿದ್ರೆ ನೀವು ನೋಡಿದ್ರೆ. ಸಾರಿ ಸರ್, ನನಗೆ ವಿಷಯ ಗೊತ್ತಿರಲಿಲ್ಲ. ಈಗ ಸಾರಿ ಕೇಳಿದ್ರೆ ಏನ್ ಪ್ರಯೋಜನ? ಅವನ್ ಕೈ ಚೆಕ್ ಸೇರಿದ್ಮೇಲೆ ಅವ್ನು ವಾಪಸ್ ತಂದು ಕೊಡ್ತಾನ? ಅಲ್ಲ ಸರಿ, ಇವರೇ ನೀವು ನಿಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ಬಾಸ್ ಹತ್ರ ಅಂತ ಹದ್ದು ಮೀರಿ ವರ್ತಿಸ್ತಾ ಇದ್ದೀರಾ ನೀವು. ನಿಮ್ಗೆ ಬೇಕು ಅಂದಾಗ ಇಂಪಾರ್ಟೆಂಟ್ ಟಾಪ್ ಸೀಕ್ರೆಟ್ ಫೈಲ್ಸ್ ನ ಯಾರಿಗೂ ಇನ್ಫಾರ್ಮ್ ಮಾಡದೆ ಮನೆಗೆ ತಗೊಂಡು ಹೋಗ್ತೀರಾ. ಬಾಸ್ಗೆ ಅಂತ ತರಿಸಿದ ಎಕ್ಸಿಕ್ಯೂಟಿವ್ ಲಂಚ್ ನ ಅವ್ರ ಚೇಂಬರ್ ಅಲ್ಲೇ ಕೂತು ನೀವು ತಿಂತೀರಾ. ಈಗ ನೋಡಿದ್ರೆ ಯಾರು ಪರ್ಮಿಷನ್ ಇಲ್ಲದೆ ಚೆಕ್ ಕೊಟ್ಟಿದ್ದೀರಾ? ಅಲ್ಲ, ನೀವೇನಿನ್ನು ಸ್ಕೂಲಲ್ಲಿ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನೀವು ಕೆಲಸ ಮಾಡ್ತಾ ಇರೋದು ದಾಸ್ ಅಂಡ್ ದಾಸ್ ಸರ್ಜಿಕಲ್ಸ್ ಅಲ್ಲಿ. ಇಲ್ಲಿ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಮುಂದೇನಾದ್ರು ತಪ್ಪು ಮಾಡಿ ಅದರಿಂದ ದೊಡ್ಡ ಅನಾಹುತ ಆದ್ರೆ ಆಗೇನು ಮಾಡ್ತೀರಾ? ಆಗ ಹೀಗೆ ಸಾರಿ ಕೇಳ್ತೀರಾ? ಇಂಥ ಕೆಲಸ ಮಾಡೋದು ನಿಮ್ಮ ಫ್ಯಾಮಿಲಿನಲ್ಲೇ ಬಂದಿದೆ ಅನ್ಸುತ್ತೆ. ನಿಮ್ಮ ತಂದೆ ನೋಡಿದ್ರೆ ಕಾಂಟ್ರಾಕ್ಟ್ಗಳನ್ನೆಲ್ಲ ಮಿಸ್ ಮಾಡಿ ಕಂಪ್ನಿಗೆ ಲಾಸ್ ಮಾಡ್ತಾರೆ. ನಿಮ್ಮ ಗಂಡ ಗಜೇಂದ್ರ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ಸ್ಗೆ ಡೂಪ್ಲಿಕೇಟ್ ಮೆಟೀರಿಯಲ್ಸ್ನ ಇನ್ಸರ್ಟ್ ಮಾಡಿ ಕಂಪ್ನಿಗೆ ಲಾಸ್ ಮಾಡ್ತಾರೆ. ಇನ್ನು ನೀವು ಕಂಪ್ನಿಗೆ ಬಾಸ್ ಅನ್ನೋ ಥರ ಆಡ್ತೀರ. ಜಗದೀಶ್ ಅವ್ರಿಗೆ ನೀವು ತುಂಬ ಕ್ಲೋಸ್ ಅಂತ ನನ್ನ ಕೈಗಳು ಕಟ್ಟಿವೆ. ಬೇರೆ ಯಾರಾದರೂ ಆಗಿದೆ ಡಿಸ್ಮಿಸ್ ಮಾಡಿಬಿಡ್ತಿದ್ದೆ. ಇನ್ನೂ ಯಾಕೆ ನಿಂತಿದ್ದೀರಾ? ಹೊರಡಿ, ಆಗೋದೆಲ್ಲ ಆಯ್ತಲ್ಲ. ತಗೊಳ್ಳಿ ಸರ್. ಏನದು? ನನ್ನ ರೆಸಿಗ್ನೇಷನ್ ಲೆಟರ್. ಏನು, ನೀವು ರಿಸೈನ್ ಮಾಡ್ತಾ ಇದ್ದೀರಾ? ಹೌದು. ಯಾಕೆ? ನಾನು ಈ ಕಂಪನಿಲಿ ಕೆಲಸ ಮಾಡೋಕೆ ಅನ್ಫಿಟ್ ಅಂತ ನಂಗೆ ಅನ್ನಿಸ್ತಿದೆ. ನನ್ನಿಂದಾಗಿ ಈ ಕಂಪನಿಲಿ ಮುಂದೆ ತಪ್ಪುಗಳು ನಡಿಬಾರ್ದಲ್ವಾ ಸರ್? ಆದರೆ ಈ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋ ಅಧಿಕಾರ ನನಗಿಲ್ಲ. ನೀವು ಜಗದೀಶ್ ದಾಸ್ ಅವರ ಪಿ ಎ, ಈ ಲೆಟರ್ನ ಅವ್ರಿಗೆ ಕೊಡಿ. ಇಲ್ಲ ಸರ್, ಅವ್ರು ಬರೋವರೆಗೆ ನನಗೆ ಕಾಯೋಕ್ಕಾಗಲ್ಲ. ಈ ರೆಸಿಗ್ನೇಷನ್ ಲೆಟರ್ನ ನಾನು ಇಲ್ಲೇ ಇಡ್ತಾ ಇದ್ದೀನಿ. ಇದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರೋ
ಅಥವಾ ಜಗದೀಶ್ ಅವ್ರಿಗೆ ಫಾರ್ವರ್ಡ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಾನು ಇನ್ನು ಬರ್ತೀನಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ.